ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಲ್ಲೂ ಕೂಡ ಸರ್ಕಾರ ಒಂದು ರೀತಿ ಶಾಕ್ ಕೊಟ್ಟಿದೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಮಾರ್ಗಸೂಚಿ ಪ್ರಕಟ ಆಗಿದೆ ನಾವಿಷ್ಟೊತ್ತು ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ವಿ ಮುಂದುವರೆದ ಹಾಗೆ ಗೃಹಲಕ್ಷ್ಮಿ ಯೋಜನೆ ಮಾರ್ಗಸೂಚಿ ಪ್ರಕಟ ಆಗಿದೆ ಬಿಪಿಎಲ್ ಎಪಿಎಲ್ ಅಂತ್ಯೋದಯ ಕಾರ್ಡ್ ಕಡ್ಡಾಯ ಈ ಗ್ಯಾರಂಟಿಯ ಲಾಭ ಪಡೆದುಕೊಳ್ಳಬೇಕು ಅಂತ ಕಾರ್ಡ್ನಲ್ಲಿರುವ ಓರ್ವ ಮಹಿಳೆಗೆ ಮಾತ್ರ 2000 ರೂಪಾಯಿ ಸಿಗುತ್ತೆ ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಗೃಹಲಕ್ಷ್ಮಿ ಅನ್ವಯ ಆಗೋದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ತೆರಿಗೆ ಪಾವತಿದಾರನ ಹೆಂಡತಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ವಯಿಸೋದಿಲ್ಲ ಇನ್ನು ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸುವವರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ ತಪ್ಪು ಮಾಹಿತಿ ಯೋಜನೆ ಪಡೆದ್ರೆ ಹಣ ವಾಪಸ್ ವಸೂಲಿ ಮಾಡ್ತೀವಿ ಅಂದ್ರೆ ಈಗ ತಪ್ಪು ಮಾಹಿತಿಯನ್ನ ನೀಡಿ ಈ ಹಣ ಪಡೆದುಕೊಳ್ಳೋದಕ್ಕೆ ಮುಂದಾದ್ರೆ ಆಗ ವಾಪಸ್ ವಸೂಲಿ ಮಾಡ್ತೀವಿ ಅದನ್ನ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ ಇಲ್ಲದ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಥವಾ ತಪ್ಪು ದಾಖಲೆಗಳನ್ನು ಕೊಟ್ಟು ನೀವೇನಾದರೂ 2000 ಬರೋ ಹಾಗೆ ಮಾಡಿಕೊಂಡ್ರೆ ಅದು ಸರ್ಕಾರದ ಗಮನಕ್ಕೆ ಬಂದರೆ ವಸೂಲಿ ಮಾಡ್ತೀವಿ ಅದನ್ನು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಜೂನ್ 15ರಿಂದ ಜುಲೈ 15ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೇವಾ ಸಿಂಧು ಅಥವಾ ಭೌತಿಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಜೋಡಣೆ ಕಡ್ಡಾಯ ಆಗಿದೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಆನ್ಲೈನ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆದರೂ ಆಯಿತು ಭೌತಿಕವಾಗಿ ಅರ್ಜಿ ಕೂಡ ಸಲ್ಲಿಸಬಹುದು ಜುಲೈ 15ರಿಂದ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಆಗುತ್ತೆ ಆಗಸ್ಟ್ 15ರಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗುತ್ತೆ ಸೊ ಜೂನ್ 15ರಿಂದ ಜುಲೈ 15ರವರೆಗೆ ಒಂದು ತಿಂಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ನಂತರದಲ್ಲಿ ಅದನ್ನು ಅರ್ಜಿಯನ್ನು ಪರಿಶೀಲಿಸ್ತಾರೆ ಯಾರು ಫಲಾನುಭವಿಗಳು ಅನ್ನೋದನ್ನು ಫೈನಲ್ ಮಾಡ್ತಾರೆ ಆಗಸ್ಟ್ 15ರಿಂದ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆರಂಭ ಆಗುತ್ತೆ ಬಟ್ ಒಬ್ಬರು ಮಾತ್ರ ಮನೆಯ ಯಜಮಾನಿ ಬಿಪಿಎಲ್ ಕಾರ್ಡ್ನಲ್ಲಿ ಯಾವ ಮಹಿಳೆಯ ಹೆಸರಿರುತ್ತೆ ಅವರನ್ನು ಯಜಮಾನಿ ಅಂತ ಪರಿಗಣಿಸಿ ಅವರಿಗೆ ಕನ್ಸಿಡರೇಷನ್ಗೆ ತೆಗೆದುಕೊಳ್ಳಲಾಗುತ್ತೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ಈ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸೊ ಒಂದು ಕುಟುಂಬದಲ್ಲಿ ಆಗಿದ್ರೆ ಅತ್ತೆ ಸೊಸೆ ವಿಚಾರ ಬಂದಾಗ ಇದಕ್ಕೆ ಮುಂಚೆ ಜನ ಮಹಿಳೆಯರ ಪ್ರಶ್ನೆ ಕೇಳ್ತಾ ಇದ್ದಿದ್ದು ಯಾರನ್ನ ಯಜಮಾನಿ ಅಂತ ಪರಿಗಣಿಸ್ತೀರಿ ಅತ್ತೆಗೆ ಕೊಟ್ಟು ಸೊಸೆಯನ್ನು ಬಿಡ್ತೀರಾ ಅಥವಾ ಸೊಸೆಗೆ ಕೊಟ್ಟು ಅತ್ತೆಯನ್ನು ಪಕ್ಕಕ್ಕೆ ಇಡ್ತೀರಾ ಏನು ಅಂತ ಬಟ್ ಈಗ ಬಿಪಿಎಲ್ ಕಾರ್ಡ್ನಲ್ಲಿ ಇದ್ದವರು ಯಜಮಾನಿ ಅವರಿಗೆ ಮಾತ್ರ ಸಿಗುತ್ತೆ ಅನ್ನೋದು ಮಾರ್ಗಸೂಚಿಯಲ್ಲಿ ಸ್ಪಷ್ಟನೆ ಸಿಗ್ತಾ ಇದೆ ಮತ್ತೆ 2000 ಗೃಹಿಣಿಯರಿಗೆ ಅಂದರು ಅತ್ತೆಗೆ ಮಾತ್ರ 2000 ಅಂದರೆ ಸೊಸೆ ಎಲ್ಲ ಹೋಯ್ತಾಳೆ ಹೇಳ್ರಿ ಒಬ್ಬೊಬ್ಬರು ಫ್ಯಾಮಿಲಿ ಒಂದೊಂದು ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಅಲ್ವಾ ಅವ್ರಿಗೆ ಒಂದೊಂದು ಫ್ಯಾಮಿಲಿ ಕೊಡಬೇಕು ತಾನೆ ಈಗ ಅತ್ತೆಗೆ ಕೊಟ್ಟರೆ ಅತ್ತೆ ಮಾತ್ರ ಯೂಸ್ ಮಾಡಿ ಕೂತಾರೆ ಅತ್ತೆ ಸೊಸೆಗೆ ಜಗಳ ಬರೋಲ್ಲ ಮತ್ತೆ 2000 ಕೊಡ್ತೀನಂತ ಈಗ ಅದು ಬೇರೆ ರೂಲ್ಸ್ ಹಾಕಿದ್ದಾರೆ ಅತ್ತೆಗೆ ಕೊಡ್ತಾರಂತೆ ಮತ್ತೆ ಇದು ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಮಾತ್ರ ಕೊಡ್ತಾರಂತೆ ಇಲ್ದಿರೋರ್ಗೆ ಇಲ್ವಂತೆ ಹೆಂಗದು ಈ ಥರ ಮಾಡೋದೆಲ್ಲ ಸರಿನಾ ಅವರು ಓಟ್ ಹಾಕೋ ಗಂಟ ಒಂದು ಮಾತು ಓಟ್ ಆದ್ಮೇಲೆ ಒಂದು ಮಾಡ್ತಲ್ವಾ ಡೀಟೇಲ್ಸ್ ಕೊಡ್ತಾರೆ ಮಲ್ಲೇಶ್ ಮಲ್ಲೇಶ್ ಈಗ ಓಟ್ ಹಾಕಿಸ್ಕೊಳ್ಳೋದಕ್ಕೆ ಮುಂಚೆ ಒಂದು ಮಾತು ಈಗ ಒಂದು ಮಾತು ಅಂತಿದ್ದಾರೆ ಮಹಿಳೆಯರು ಅತ್ತೆಗ ಸೊಸೆಗ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಹೆಸರಿರುವಂಥವರೇ ಯಜಮಾನಿ ಅನ್ನೋ ಸೂತ್ರಕ್ಕೆ ಮೊರೆ ಹೋಗಿದೆಯಾ ಸರ್ಕಾರ ಯಾವ ಮಾನದಂಡದ ಮೇಲೆ ಈಗ ಯಜಮಾನಿ ನಿರ್ಧಾರ ಆಗ್ತಾ ಇರೋದು ಈ ಮಾರ್ಗಸೂಚಿಯ ಪ್ರಕಾರ ವಿಜಯ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮುನ್ನ ಚುನಾವಣೆಗೂ ಮೊದಲು ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದಾಗ ರಾಜ್ಯದ ಪ್ರತಿ ಮಹಿಳೆಗೂ ಕೂಡ 2000 ಕೊಡ್ತೇವೆ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡ್ತೇವೆ ಇದರಿಂದ ಮಹಿಳಾ ಸಬಲೀಕರಣ ಆಗತ್ತೆ ಅಂತ ಮಾತನ್ನ ಹೇಳಿದಂತಹ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ವಿಚಾರವಾಗಿ ಬಂದಾಗ ಹಲವು ನೀತಿ ನಿಯಮಗಳನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿದೆ ಮತ್ತು ಒಂದಿಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗಿರುವಂತದ್ದು ಸದ್ಯ ಈಗ ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಯನ್ನ ಸರ್ಕಾರ ಹೊರಡಿಸಿದೆ ಆ ಮಾರ್ಗಸೂಚಿಯಲ್ಲಿ ಮನೆಯ ಯಜಮಾನಿಯ ಬಿಪಿಎಲ್ ಕಾರ್ಡ್ ನಲ್ಲಿ ಯಜಮಾನಿ ಯಾರಾಗ್ತಾರೆ ಅನ್ನೋದನ್ನ ಸೂಚಿಸಬೇಕು ಮತ್ತು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅವ್ರಿಗೆ 1 ತಿಂಗಳ ಕಾಲಾವಕಾಶ ಇದೆ ಇದೇ ಜೂನ್ 15ರಿಂದ ಜುಲೈ 15ರವರೆಗೂ ಅವರು ಅಪ್ಲೈ ಮಾಡಬೇಕಾಗತ್ತೆ ಆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಬಿಪಿಎಲ್ ಕಾರ್ಡ್ ನಲ್ಲಿ ಇರುವಂತಹ ಯಜಮಾನಿಯ ಹೆಸರನ್ನ ನಮೂದಿಸಬೇಕಾಗತ್ತೆ ಒಬ್ಬರಿಗಿಂತ ಹೆಚ್ಚಿನ ಅರ್ಹ ಮಹಿಳೆ ಇದ್ರೆ ಒಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ ಅವರೇ ಅಪ್ಲಿಕೇಶನ್ ನಲ್ಲಿ ಮೆನ್ಷನ್
ಮೆನ್ಷನ್ ಮಾಡಬೇಕು ಅನ್ನೋದನ್ನ ಸೂಚಿಸಿದೆ. ಈಗ ಗೊಂದಲ ಆಗಿರುವಂತದ್ದು ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಇದ್ದಾಗ ಯಾರು ಹೆಸರನ್ನ ನಮೂದಿಸಬೇಕಾಗತ್ತೆ ಅನ್ನೋಂತಹ ಗೊಂದಲದಲ್ಲಿ ಇಬ್ರು ಇದ್ದಾರೆ. ಯಾಕಂದ್ರೆ ಚುನಾವಣೆಗೂ ಮೊದಲು ನೀವು ಎಲ್ಲರಿಗೂ ಉಚಿತ ಎಲ್ಲರಿಗೂ ಇದೆ ಅನ್ವಯಿಸುತ್ತೆ ಅಂತ ಹೇಳಿದ್ರಿ. ಆದ್ರೆ ಈಗ ಒಬ್ಬರಿಗೆ ಮಾತ್ರ ಅಂತ ಹೇಳಿರೋದ್ರಿಂದ ಮನೆಯಲ್ಲೇ ಬಿರುಕು ಮನೆಯಲ್ಲೇ ಅಸಮಾಧಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ಹಲವು ಮಹಿಳೆಯರ ವಾದ. ಇನ್ನೊಂದು ಕಡೆ ಮಾರ್ಗಸೂಚಿಯಲ್ಲಿ ಸರ್ಕಾರ ಏನಂತ ಸೂಚಿಸಿದೆ, GST ಪಾವತಿ ಮಾಡುವಂತವರಾಗಿರ್ಬೋದು ಅಥವಾ ತೆರಿಗೆದಾರರ ಯಜಮಾನಿ ಆಗಿರ್ಬೋದು ಅಥವಾ ಅವರ ಗಂಡನಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಒಂದಿಷ್ಟು ಸಮಸ್ಯೆಗಳು ಇದರಿಂದ ಕೂಡ ಎದುರಾಗ್ತಾ ಇದೆ. ಮೊದಲು ಈ ಯಾವುದೇ ಕಂಡೀಷನ್ಸ್ ಗಳನ್ನ ನೀವು ಹೇಳಿರ್ಲಿಲ್ಲ. ಈಗ ಮನೆಯಲ್ಲಿ ಆಗಿರ್ಬೋದು, ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಸಣ್ಣ ದಿನಸಿ ಅಂಗಡಿ ಆಗಿರ್ಬೋದು, ಎಲ್ಲರೂ ಕೂಡ GST ವ್ಯಾಪ್ತಿಗೆ ಬರ್ತಾರೆ. ಆ ರೀತಿ ಮಾಡುವಂತಹ ಮಹಿಳೆಯ ಸಬಲೀಕರಣ ಮಾಡ್ಲಿಕ್ಕೆ ಸರ್ಕಾರ ಹಣವನ್ನ ಕೊಡ್ತಾ ಇದ್ರೆ ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಅನೇಕರ ವಾದ. ಆದ್ರಿಂದ ಸರ್ಕಾರ ಮೊದಲು ಹೇಳಿದ್ದೇ ಒಂದು, ಈಗ ನಡ್ಕೊಳ್ತಾ ಇರೋದೇ ಒಂದು. ಅನುಷ್ಠಾನ ಮಾಡೋದ್ರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕಿ ಆ ಅದರೊಳಗೆ ಬರುವಂತಹ ವ್ಯಾಪ್ತಿಗೆ ಒಳಗಡೆ ಬರುವಂತಹ ಮಹಿಳಾ ಪಟ್ಟಿಯನ್ನ ಕಡಿಮೆ ಮಾಡ್ಕೊಳ್ತಾ ಇದೆ. ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಸೇಫ್ ಜೋನ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಸಾಕಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಮಲೇಶ್. ವಿಸ್ತಾರ ನ್ಯೂಸ್, ನಿಖರ ಜನಪರ.